ಈ ದನನ, ಈ ದನ ಅಲ್ಲ ಸರ್, ಇದನ್ನ ಇವರು ಇವ್ರಿಗೆ ಕೊಡ್ತಾ ಇದಾರೆ ಅಲ್ಲ, ತಗೋತಾ ಇದ್ರಲ್ಲ, ಅವ್ರು ಕೊಡ್ತಾ ಇದೀರಿ, ಹಾ ಕೊಡ್ತಾ ಇದಾರೆ. ಇದಕ್ಕೆ ಬೆಲೆ ಎಷ್ಟು ಹೇಳಿ ಇದಕ್ಕೆ? ಹಲೋ, ಏ ದನ ತೋರಿಸು ಫಸ್ಟ್, ದನ ತಿಳಿದಿ ಇದಕ್ಕೆ ಎಷ್ಟು ಸರ್ ಬೆಲೆ? ಹುಲ್ಲಿನಲ್ಲಿ ಕಾಸಿಟ್ಟು ಡೀಲ್ ಮಾಡಿ ಅಂತ ಕರೀತಾ ಇದಾರೆ. ಕರೀರಿ, ಮಾತಾಡಿ, ಹೇಳಿ ಹೇಳಿ ಅವ್ರಿಗೆ ಏನ್ ಹೇಳಿ, ಏನು ಕುಸುರು ಮಾಡಿಲ್ಲ ಆಗ್ಲೇಬೇಕು. ಒಳ್ಳೆ ಮನುಷ್ಯ ನಾನು ಕೊಡ್ತಾ ಇದ್ದೆ. ಇಲ್ಲ ಕೊಡಪ್ಪ, ಇದು ಕೊಡ ಪಾಪ, ಒಳ್ಳೆ ಮನುಷ್ಯ ಕೊಡು, ಅರವತ್ ನಾಕ್ ಮಾಡಿ ಇಟ್ಕರಿ ಹೋಗ್ಲಿ, ನೋಡಿ ಇದು ಸಂಸ್ಕೃತಿ ನೋಡಿ. ಇಲ್ಲ ಬಂಗಾರಣ್ಣ, ಹೇಳ್ಕೊಡಪ್ಪ, ಹುಲ್ ಕೊಟ್ರೆ ಆಯ್ತು ಹೇಳಪ್ಪ. ಬಂಗಾರಣ್ಣ ಬಂಗಾರಣ್ಣ ಆಯ್ತು, ಇದ್ ಮಾಡೋದಲ್ಲ ಬರ್ರಿ ಬಂಗಾರಣ್ಣ, ಮುಂದೆ ಹೋಗಿ. ಇದ್ರ ಅಲ್ಲಿ ತೋರ್ಸಪ್ಪ ನಮ್ಗೆ, ವೆರಿ ಗುಡ್, ಅಯ್ಯೋ ಅಲ್ಲಿ ತೋರ್ಸು ನೋಡು, ಎರಡಲ್ಲೋ ಎರಡಲ್ಲೋ ಎಷ್ಟು ಚೆನ್ನಾಗಿದೆ, ಯಾವ ಸುಳಿ ಇದೆ ತೋರ್ಸು. ಸುಳಿ ಯಾವ್ದಿಲ್ಲ ಸರ್, ಸುಳಿ ಯಾವ್ದಿಲ್ಲ, ಎಷ್ಟು ದನ ಇದು. ಮತ್ತೆ ನೋಡಿ ಇದಕ್ ಫೀಲಿಂಗ್ಸ್ ನೋಡಿ, ಕಣ್ಣು ತೆಗಿಯೋ. ಅದಕ್ಕೆ ಇವಾಗ ಮಾರಾಟ ತುಂಬಾ ಫೀಲ್ ಆಗ್ತಿದೆ, ನನ್ನ ಮಾರ್ತಾ ಇದಾರಲ್ಲ ಅಂತ. ಆದ್ರೂ ಹೋದ ಮನೆಗೆ ಹೊಂದ್ಕೊಳ್ಳತ್ತೆ ದನ. ಇದು ನಮ್ಮ ದೇಶದ ದೇವರು. ಗೆಳೆಯರೆ, ನಿಮ್ಗೆ ಒಳ್ಳೇದಾಗ್ಲಿ, ಈ ಡೀಲ್ ಇವತ್ತು ಕರ್ನಾಟಕ ಎಲ್ಲ ನೋಡುತ್ತೆ. ಫಸ್ಟ್ ನೇ ಡೀಲ್, 60 ಜನ ಮಧ್ಯವರ್ತಿಗಳು. ವೆರಿ ಗುಡ್ ಗೆಳೆಯರೆ. ಏನಪ್ಪ ಹೆಸರು ಇದ್ರದ್ದು? ಬಸವ, ಬಸವ ಗಿಸ್ವ ಅಂತ ಇಬ್ರು. ಒಳ್ಳೆ ಕೊಂಬು ನೋಡಿ, ಎರಡು ಜೋಡಿ ಎಷ್ಟು ಚೆನ್ನಾಗಿದೆ ದೇವ್ರೆ. ಎಷ್ಟು ಒಳ್ಳೆ ಮಗು ಕೊಣ ನೀನು, ನಿನ್ ಕೊಂಬು ದೇವ್ರು. ನೀನು ಅತ್ಯಂತ ಹೆಚ್ಚು ಬೆಲೆ ಬಾಳುವ ದನ ಇದು. ಇದಕ್ಕೆ ವಯಸ್ಸು ಎಷ್ಟಾಗಿದೆ ಸರ್? ಯಾವ್ದು ಹಳ್ಳಿಕಾರ? ನಾಲ್ಕು ವರ್ಷ ಆಗಿದೆ. ಅಲ್ಲಿ ತೋರಿಸಿ ಸರ್ ನೋಡಿ, ಎರಡಲ್ಲೂ ಎಷ್ಟು ಸುಂದರವಾಗಿದೆ ನೋಡಿ ಗೆಳೆಯರೆ. ಎರಡಲ್ಲೂ ಕ್ಯೂಟ್ ಇದು, ಬುಳ್ಳು ಬುಳ್ಳು. ಎರಡಲ್ಲೂ ಇಬ್ಬರಿಗೂ ಒಂದೇ ವಯಸ್ಸಾ? ನಾಲ್ಕಲ್ಲಿ ಇದು, ನಾಲ್ಕಲ್ಲಿ ಅಂದ್ರೆ ವಯಸ್ಸು ದೊಡ್ಡ ಜಾಸ್ತಿ. ಓಕೆ ನೋಡಿ, ಇದು ಅತ್ಯಂತ ಬೆಲೆ ಬಾಳುವಂತಹ ಈ ದನ್ನದ ಒಂದು ಲೇವಾದೇವಿಯಲ್ಲಿ ಶಿರಾಳಕೊಪ್ಪದಲ್ಲಿ ಇದು ಇದೆ. ಇವ್ರು ಎಷ್ಟು ಚೆನ್ನಾಗಿ ಡೀಲ್ ಮಾಡ್ತಾರೆ, ಜಗಳ ಆಡ್ತಾರೆ, ಮತ್ತೆ ಹೋಟ್ಲಿಗೆ ಹೋಗಿ ಟಿಫನ್ ಮಾಡಿ ಕಾಫಿ ಕುಡಿತಾರೆ. ಇವ್ರ ಪ್ರೀತಿಗೆ ನಾವು ಇವತ್ತು ಮನಸ್ಸೋತು ಹೋಗಿದ್ದೀವಿ. ಇವುಗಳ ಜೊತೆ ಇವತ್ತು ನಾವು ಕಿತ್ತಡಿಯ ನಡಿಗೆಯಲ್ಲಿ ಈ ಸಹವಾಸ ಮಾಡಿ ಸಂತೋಷ ಆಯಿತು. ಇದು ಇಂಥದ್ದನ್ನು ತಗೊಳ್ಳೋರು ಇರ್ತಾರೆ, ಕೊಡೋರು ಇರ್ತಾರೆ. ಇವರು ಡೀಲಿಂಗ್ ನೋಡ್ಬೇಕು, ಇಲ್ಲಿ ದೊಡ್ಡ ಇನ್ನೇನು ಮರ್ಡರ್ಸ್ ಆಗೋಗುತ್ತೆ ಅನ್ನೋ ಥರ ಜಗಳ ಆಡ್ತಾರೆ. ಆದರೆ ಹಿಂದ್ಗಡೆ ಹೋಗ್ಬಿಟ್ಟು ಕಾಫಿ ಕುಡಿತಾರೆ. ಧನ್ಯವಾದ ಗೆಳೆಯರೆ, ಥ್ಯಾಂಕ್ ಯು ವೆರಿ ಮಚ್. ಅಹೋರಾತ್ರ ಇಲ್ಲಿ ಇದ್ರೆ ಸುಳಿ, ಇತ್ತ ಒಂದಿದ್ರೆ ಬಸಂಗಿ ಸುಳಿ, ಇಲ್ಲಿ ಒಂದ್ ಇಲ್ಲಿ ಒಂದ್ರೆ ನಾಮ ಸುಳಿ, ಇಲ್ಲಿ ಇದ್ರೆ ಕಾಕ್ ಸುಳಿ, ಅಲ್ಲಿ ಇದ್ರೆ ಹೆಡ್ಗಿ ಸುಳಿ, ಬಾದ ಕಸ್ಮರ್ಗಿ ಸುಳಿ, ಇಲ್ಲಿ ಇದ್ರೆ ಸಿದ್ಗಿ ಸುಳಿ, ಇಲ್ಲಿ ಒಂದ್ ಇಲ್ಲಿ ಒಂದ್ ಇರ್ತಿದೆ. ಇಲ್ಲಿ ಬಾರ ಸತೀಶ್, ಮೀಡಿಯಾ ಕೊಡ ಅಪ್ಪಿ ನನಗೆ, ಇಲ್ಲಿ ಬಾ, ಇನ್ನೊಂದ್ಸಲ ಸುಳಿ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿಂದ.
ಬಾಸಂಗಿ ಸುಳಿ ಮದ್ವೆ ಬಾಸಂಗಿ ಇರುತ್ತೆ ಮೇಲೊಂದು ಕೆಳಗೊಂದಿದ್ರೆ ನಾಮ್ ಸುಳಿ ನಾಮ್ ಸುಳಿ ಇದು ಹಳ್ಳಿ ಕಾರ್ ಅಲ್ಲ ಸರ್ ಹಳ್ಳಿ ಕಾರ್ ಕಿವಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಿಂಗಿದ್ರೆ ಹಸಿರಿದ್ರೆ ಅಂದ್ರೆ ಗೌರ್ಮೆಂಟ್ ಸೀಲ್ ಇದು 74 ಗೌರ್ಮೆಂಟ್ ಸೀಲ್ ಎಂತ ಬಂಗಾರ ನೀನು ದೇವರು ನೀನು ಇದು ಇಲ್ಲಿ ಇದ್ರೆ ನಮ್ಮ ಇದು ಕಾಕ ಸುಳಿ ಕಾಕ ಕಾಗಿ ಕಾಗಿ ಸುಳಿ ಕಾಗಿ ಸುಳಿ ಹಾ ಇಲ್ಲಿ ಇಲ್ಲಿ ಇದ್ರೆ ಐತಲ್ಲ ಇಲ್ಲಿ ಒಂದ್ ಇಲ್ಲಿ ಒಂದಿದೆ ಸಿದ್ಗಿ ಸುಳಿ ಸಿದ್ಗಿ ಸುಳಿ ಹಾ ಇಲ್ಲಿ ಇದ್ರೆ ಬೇಡಿ ಸುಳಿ ಇಲ್ಲಿ ಕಾಲಿಗೆ ಇಲ್ಲಿ ಕಾಲಿಂದ ಇದ್ರೆ ಬೇಡಿ ಸುಳಿ ಬೇಡಿ ಸುಳಿ ಹಾ ಇಲ್ಲಿ ಇದ್ರೆ ಇದು 2015 ನಂಬರ್ ಇದು ಏನದು 2015 ಅದು ಹುಟ್ಟಿದ ಡೇಟ್ ಡೇಟ್ ಇದು 14ನೇ ತಾರೀಕಿನ ಹುಟ್ಟಿದ ಇಲ್ಲಿ ಇದ್ರೆ ಇಲ್ಲಿ ಇದ್ರೆ ಕಾಶ್ಮೀರಿ ಸುಳಿ ಕಾಶ್ಮೀರಿ ಇಲ್ಲಿದ್ರೆ ಹೆಣಗಿ ಸುಳಿ ಇದಕ್ಕೆ ಎಲ್ಲಿದೆ ಸುಳಿ ಇಲ್ಲಿ ಯಾವ್ದಿಲ್ಲ ಇದು ಒಳ್ಳೆ ಸುಳಿ ಇಲ್ಲಿ ಇದ್ರೆ ಎಲ್ಲರಿಗೂ ಇರುತ್ತದೆ ಒಳ್ಳೆ ಸುಳಿ ಈ ದನಕ್ಕೆ ಒಂದು ಸುಳಿನೂ ಇಲ್ವಾ ಇಲ್ಲ ಇದ್ರೆ ಏನ್ ಪ್ರಯೋಜನ ಇದ್ರೆ ಇದು ನಾನ್ ಸುಳಿದ್ರೆ ಒಳ್ಳೇದಲ್ಲ ರೈತರಿಗೆ ಬಾಸಿಂಗ್ ಇದ್ರೆ ಮದ್ವೆ ಆಗೋಣ 35 ವರ್ಷ ಇದ್ರೆ ಮದ್ವೆ ಆಗ್ತಾನ ಮತ್ತೆ ಕಾಕ್ ಸುಳಿದ್ರೆ ಈ ಕಡೆ ಕಟ್ಟಲ್ಲ ಬಯಲ್ತೀನಿ ಕಡೆ ನಮ್ ಗುಡ್ಡು ದೇವ್ರ ಅಂತ ಓಕೆ ಯಾವ ಸುಳಿ ಇದ್ರೆ ಈ ಯಾವ ಸುಳಿ ಇದ್ರು ಈ ಸುಳಿ ಇರ್ಬಾರ್ದು ಈ ಕಾಲಿನ ಇದ್ರ ಸಿದ್ಗಿ ಸುಳಿ ಇದು ಒಂದಿರ್ಬೇಡ ಓಕೆ ಸುಳಿ ಯಾವ್ದು ಇಲ್ಲ ಅಂದ್ರೆ ಇದು ಅದೃಷ್ಟವಂತ ಒಳ್ಳೆ ಅವನು ಒಳ್ಳೆ ನೌಕರಿ ಅಂತಾನು ನೌಕರಿ ಮ್ಯಾನೇಜರ್ ಎಷ್ಟು ಚೆನ್ನಾಗಿದೆ ನೋಡಿ ಗೆಳೆಯರೆ ಹಳ್ಳಿಯ ಭಾಷೆ ಆ ಸೊಗಡು ಆ ಸೌಂದರ್ಯ ಆ ಸಂತೋಷ ಇಲ್ಲಿದ್ರೆ ಕಾಕ್ ಸುಳಿ ಅಂತಾರ ಬಯಲ್ತೀನಿ ಈ ಸುಳಿ ಒಂದು ಕ್ಲೋಸಪ್ ತಗೊಳ್ಳಿ ಇದೆಲ್ಲದಕ್ಕೂ ಇರುತ್ತೆ ಗೆಳೆಯರೆ ಇದ್ರ ಬಗ್ಗೆ ಒಂದು ಮಾತಾಡ್ತೀನಿ ಹಂಗೇ ರೀ ಈ ಇದು ಶಿವನ ವಾಹನ ಎತ್ತು ಇದಕ್ಕೆ ಇದನ್ನ ಭೂಕಂಪ ಭೂಮಿಗೆ ಯಾಕೆ ಹಸುನ ಹೋಲಿಸ್ತಾರೆ ಅಂದ್ರೆ ನೋಡಿ ಸುಮ್ಮನೆ ಹಿಂಗ್ ಮುಟ್ಟಿದ್ರೆ ಚರ್ಮ ಉದುರತ್ತೆ ನೋಡಿ ಇದು ಹಸುಗಿ ಗಿಫ್ಟ್ ಒಂದು ನೊಣ ಕೂತ್ಕೊಂಡ್ರು ಚರ್ಮದಲ್ಲೇ ಅದು ಇದು ಮಾಡುತ್ತೆ ಯಾಕಂದ್ರೆ ಅದಕ್ಕೆ ನಮ್ ತರ ಕೈಕಾಲಿಲ್ಲ ಒರೆಸ್ಕೊಳಕ್ಕೆ ನೋಡಿ ಹಿಂಗಂದ್ರೆ ಈ ವೈಬ್ರೇಷನ್ ಇದು ಭೂಕಂಪ ಆಗತ್ತಲ್ಲ ಇದು ಇದನ್ನ ಸುಳಿ ಮುಟ್ಟಿದ ತಕ್ಷಣ ಭೂಕಂಪ ಆಗತ್ತೆ ನೋಡಿ ನೋಡಿ ಇದು ಒದರತ್ತೆ ಈ ಗುಣ ದನಗಳಿರುತ್ತೆ ಇದು ಶ್ರೇಷ್ಠವಾದ ದನ ಧನ್ಯವಾದ ಗೆಳೆಯರೆ ಹಸುವಿನ ಶಿರಾಳಕೊಪ್ಪದ ದನದ ಮಾರ್ಕೆಟ್ ಇಲ್ಲಿ ಒಂದೇ ಒಂದು ಹೇಳ್ಬಿಡಿ ತಂದೆ ಇಲ್ಲಿ ರೈತರು ಬಂದು ಖರೀದಿ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಕಸಾಯಿ ಬಂದು ಖರೀದಿ ಮಾಡಿದ್ರೆ ಹೆಂಗ್ ಗೊತ್ತಾಗತ್ತೆ ಹೇಳು ಕಸಾಯಿ ಮಾಡಿ ಗೊತ್ತಾಗ ಆಗ್ತೈತೆ ಸರ್ ರೈತರು ಬರ್ತಂದ್ರೆ ರೈತರು ನಾವು ಬ್ಯಾಸ ಹೊಡಿತೀವಿ ರೈತರು ಒಳ್ಳೆ ಕೆಲಸ ಹೋಯ್ತೀವಿ ನಾವು ದುಡಿಯಾಗ ಹೋಯ್ತಾ ಬಸವಣ್ಣ ಕೊಡ್ರಿ ಅಂತ ಬಂದು ವ್ಯಾಪಾರ ಮಾಡ್ಕೊಂಡು ಕರೆ ಚೀಟಿ ಮಾಡ್ಕೊಂಡು ಹೋಗ್ತಾರೆ ಓಕೆ ಒಂದ್ ವೇಳೆ ಕಸಾಯಿ ತಗೊಂಡ್ ಹೋದ ಅಂತ ಗೊತ್ತಾಗಿ 1/2 ಕಿಲೋಮೀಟರ್ ಹೋದ್ಮೇಲೆ ನಿಮ್ಗೆ ಗೊತ್ತಾದ್ರೆ ಏನ್ ಮಾಡ್ತೀರಿ ಹಿಡ್ಕೊಬಂದು ಮನೆ ಕಟ್ಕೊಂಡು ರೈತರಿಗೆ ಕೊಡ್ತೀವಿ ಅವನ್ನೇನ್ ಮಾಡ್ತೀರಿ ಅವನ್ಗೆ 2 ಸತಿ ಹೊಡಿದ್ ಕಳಿಸ್ತೀವಿ ಗಡಿಯ ಮಗನೇ ಅಂತ ಧನ್ಯವಾದ ಗೆಳೆಯರೇ ಇದು ನಮ್ಮ ಧರ್ಮ ಸಂಸ್ಕೃತಿ ಇದು ಯಾವ ದೇಶದ ನಿಯಮ ಬೇಕಾಗಿಲ್ಲ ನಮ್ಮ ದನ ನಮ್ಮ ತಾಯಿ ನಮ್ಮ ದನೆ ನಮ್ಮ ತಂದೆ ಇದನ್ನ ನಾವು ತಂದೆ ತಾಯಿ ಸ್ವರೂಪದಲ್ಲಿ ನೋಡಿದ್ದೀವಿ ಅದನ್ನ ಈ ಬುದ್ಧಿಜೀವಿಗಳು ನಿಮ್ ತಾಯಿನಾ ನೀವು ಅದಕ್ಕೆ ಜೆನೆಟಿಕಲ್ ಟೆಸ್ಟ್ ಆಗಿದೆಯಾ ಈ ವಿಚಿತ್ರವಾಗಿ DNA ಟೆಸ್ಟ್ ಎಲ್ಲ ಮಾಡಿದಿರಾ ಅಂತಾರೆ ಅವರು ಹಾಲು ಕುಡಿದು ದೋಹ ಬಗೆಯೋ ಜನ ಇದು ನಮ್ಮನ್ನ ಪುರಾತನ ಕಾಲದಿಂದನೇ ದುಡಿದು ನಮ್ಮನ್ನ ಕಾಪಾಡಿದ್ದಾರೆ ಆ ಗೌರವ ನಾವು ಇಟ್ಕೊಂಡಿದ್ದೀರಿ ಧನ್ಯವಾದ ಅಹೋರಾತ್ರ.